ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಡೋರಿಗೆ ಬ್ಯೂಟಿಫುಲ್ ಆಗಿರೋದು ಒಂದು ಲಟ್ಕನ್ನ ಯಾವ ರೀತಿಯಲ್ಲಿ ಒಲೆಯೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬಾ ಈಸಿ, ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೇನೆ. ಕಡೆ ತನಕ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಆಗ ನೀವೇ ಹೇಳ್ತೀರ ಕಟಿಂಗು ಸ್ಟಿಚಿಂಗ್ ಇಷ್ಟೊಂದು ಈಸಿನಾ ಅಂತ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಉದ್ದ 4 ಇಂಚು, ಅಗಲ 4 ಇಂಚು ಈ ರೀತಿಲಿ ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅಗಲ 2 ಇಂಚು, ಉದ್ದ 12 ಇಂಚು ಈ ರೀತಿಲಿ ಒಂದು ಸ್ಟ್ರಿಪ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ರಾಂಗ್ ಸೈಡ್ ಬಟ್ಟೆ ಮೇಲೆ ಬರೋ ರೀತಿಲಿ ಇದನ್ನ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು 1/2 ಇಂಚಿಗೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ರೀತಿಲಿ ಅಡ್ಡನೂ ಒಂದು ಸ್ಟಿಚ್ ಹಾಕೋತೀನಿ. ನನ್ಗೆ ಈ ರೀತಿಲಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಇದನ್ನ ಬಿಡಿಸ್ಕೊಳ್ಳಿಕ್ ಈಸಿ ಆಗತ್ತೆ. ಸ್ಟಿಚ್ ಹಾಕೊಂಡಾದ್ಮೇಲೆ ಈಗ ಇದನ್ನ ಈ ರೀತಿಲಿ ಒಳಗಡೆ ತೂರಿಸ್ಬೇಕು. ನೆಕ್ಸ್ಟ್ ಈ ತರ ಇದನ್ನ ಓಪನ್ ಮಾಡ್ಕೋಬೇಕು. ಈಗ ಇಲ್ಲಿ ಏನು ನಾವು ಅಡ್ಡ ಒಂದು ಸ್ಟಿಚ್ ಹಾಕಿದ್ವಲ್ಲ, ಅದನ್ನ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ನಾವೇನ್ ಸ್ಟಿಚ್ ಮಾಡಿದೀವಿ ನೋಡಿ, ಅಲ್ಲಿ ಫೋಲ್ಡಿಂಗ್ ಹತ್ರ ಈ ರೀತಿಲಿ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನಾನು ಈ ಸ್ಟ್ರಿಪ್ ಅನ್ನ ಐರನ್ ಮಾಡ್ಕೊಂಡಿದ್ದೀನಿ. ಈಗ 3.5 ಇಂಚು ಉದ್ದಕ್ಕೆ ಸ್ಟ್ರಿಪ್ ಅನ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೂಜಿಗೆ 4 ಎಳೆ ದಾರನ ಹಾಕೊಂಡಿದ್ದೀನಿ. ನೋಡಿ, ಈಗ ಇಲ್ಲಿ ನಾವು ಹೊಲ್ದಿರೋ ಪಾರ್ಟ್ ಇದೆಯಲ್ಲ, ಈ ಕಡೆಯಿಂದ ಹೊಲ್ಕೋಬೇಕು. ಈ ರೀತಿ ಫೋಲ್ಡಿಂಗ್ ಇರೋ ಪಾರ್ಟ್ ಅಲ್ಲಿ ಹೊಲ್ಕೋಬಾರ್ದು. ಈ ರೀತಿ ಹೊಲ್ದಿದ್ದ ಪಾರ್ಟ್ ಇದೆಯಲ್ಲ, ಈ ಕಡೆಯಿಂದ 1/4 ಇಂಚಿನ ಬಿಟ್ಟು ಈ ರೀತಿಲಿ ಹೊಲ್ಕೋಬೇಕು. ಈ ರೀತಿಲಿ ಹೊಲ್ಕೋಬೇಕಾದ್ರೆ ತುಂಬಾ ಚಿಕ್ಕ ಚಿಕ್ಕಕ್ಕೆಲ್ಲ ಹೊಲ್ಕೋಬೇಡಿ, ಆಗ ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ. ಒಂದು 1/4 ಇಂಚು ದೂರಕ್ಕೆ ಹೊಲ್ಕೊಂಡ್ರೆ ಸರಿ ಬರತ್ತೆ. ನೋಡಿ, ಲಾಸ್ಟ್ ಅಲ್ಲೂ ಈ ರೀತಿ 1/4 ಇಂಚು ಪಟ್ಟಿನ ಬಿಡಬೇಕು. ಈ ರೀತಿಲಿ ಹೊಲ್ಕೊಂಡು ಈಗ ಇಲ್ಲಿ ನಾಟ್ ಹಾಕ್ಬೇಕು. ನೋಡಿ, ಈ ರೀತಿ ನಾಟ್ ಹಾಕ್ಬೇಕಾದ್ರೆ ಸ್ವಲ್ಪ ಟೈಟ್ ಆಗಿ ಹಾಕಿ, ಇಲ್ಲಿ ಮಧ್ಯದಲ್ಲಿ ಯಾವುದೇ ಗ್ಯಾಪ್ ಬರಬಾರ್ದು. ಆ ರೀತಿಲಿ ಟೈಟ್ ಆಗಿ ಎಳೆದು ನಾಟನ್ನ ಹಾಕ್ಬೇಕು. ಒಂದೆರಡು ಸಲ ಅಥವಾ 3 ಸಲ ನಾಟನ್ನ ಹಾಕಿ ಗಟ್ಟಿಯಾಗಿ ಕೂತ್ಕೊಳ್ಳಿ. ನಾಟ್ ಹಾಕೊಂಡಾದ್ಮೇಲೆ ಒಂಚೂರು ದಾರನ ಬಿಟ್ಟು ಕಟ್ ಮಾಡ್ಕೊಳ್ಳಿ, ತೀರಾ ಎಡ್ಜು ಕಟ್ ಮಾಡಬೇಡಿ, ಮತ್ತೆ ಆಗ ದಾರ ಬಿಡಿಸ್ಕೊಳತ್ತೆ. ನೋಡಿ, ಈ ತರ ಹೊಲ್ದು ರೆಡಿ ಮಾಡ್ಕೋಬೇಕು. ಇದು ರಾಂಗ್ ಸೈಡ್ ಬಟ್ಟೆ, ಸರಿ ಬಟ್ಟೆನ ಮೇಲೆ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಅನ್ನ ಹಾಕೋಬಾರ್ದು. 1/4 ಇಂಚಿನ ಈ ರೀತಿಲಿ ಬಿಟ್ಟು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಈ ಕಡೆನು 1/4 ಇಂಚ್ ಬಿಡಬೇಕು, ಈ ಕಡೆನು 1/4 ಇಂಚ್ ಬಿಡಬೇಕು. ಈ ರೀತಿಲಿ ಬಿಟ್ಟು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಇದನ್ನ ಈ ರೀತಿಲಿ ಇಟ್ಕೋಬೇಕು. ಗ್ಯಾಪ್ ಅನ್ನ ಕೊಡಬಾರ್ದು, ಪಕ್ಕ ಪಕ್ಕ ಇಟ್ಕೋಬೇಕು. ಈ ತರ ಇಟ್ಕೊಂಡು ಈಗ ನಾವು ಏನ್ ಲೈನ್ ಹಾಕಿದೀವಿ ನೋಡಿ, ಆ ಲೈನ್ ಮೇಲೆನೆ ಸ್ಟಿಚ್ ಬರೋ ರೀತಿಲಿ ಸ್ಟಿಚ್ ಹಾಕೊಂಡ್ ಬರ್ಬೇಕು. ಯಾವಾಗ್ಲೂ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದಾಗ ಸ್ಟಿಚ್ ಅನ್ನ ಲಾಕ್ ಮಾಡ್ಕೊಂಡೇನೆ ಶುರು ಮಾಡ್ಬೇಕು. ನೆಕ್ಸ್ಟ್ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಈ ತುದಿಗಳು ಸಮ ಬರೋ ರೀತಿಲೇ ಇಟ್ಕೊಂಡು 1/4 ಇಂಚಿನ ಬಿಟ್ಟು ಸ್ಟಿಚ್ ಹಾಕ್ಬೇಕು. ಆ 1/4 ಇಂಚಿನ ಬಿಟ್ಟು ಸ್ಟಿಚ್ ಹಾಕ್ಲಿಕ್ಕೆ ಏನಿ ಫೂಟ್ ಎಡ್ಜ್ ಇದೆ ನೋಡಿ, ಫೂಟ್ ಎಡ್ಜ್ ಬಟ್ಟೆ ಎಡ್ಜ್ಗೆ ಬರೋ ರೀತಿಲಿ ಇಟ್ಕೊಂಡು ಹೋಲದ್ರೆ ಒಂದೇ ಸಮದಲ್ಲಿ ಸ್ಟಿಚ್ ಹಾಕ್ಬೋದು. ಸ್ಟಿಚ್ ಮಾಡುವಾಗ ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು, ಈ ತುದಿ ಮ್ಯಾಚ್ ಆಗಿರಬೇಕು. ಬಟ್ಟೆನ ಈ ರೀತಿ ಓಪನ್ ಮಾಡಿ ಒಂದ್ಸಲ ಗೀಚ್ಕೋಬೇಕು. ಈಗ ಇದೆರಡೂ ಈ ರೀತಿಲಿ ಜೋಡಿ ಮಾಡಿ ಕರೆಕ್ಟಾಗಿ ಇಟ್ಕೊಂಡು ಈ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಡೋರಿನ ಮಧ್ಯಕ್ಕೆ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಫೋಲ್ಡ್ ಮಾಡ್ಕೊಂಡಾಗ ಇದೆರಡೂ ಸರಿಯಾಗಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರಬೇಕು. ಏರುಪೇರು ಇಟ್ಕೋಬಾರದು, ಆಗ ಫಿನಿಶಿಂಗ್ ಸರಿ ಬರೋದಿಲ್ಲ. 1/4 ಇಂಚಿನ ಬಿಟ್ಟು ಈ ರೀತಿಲಿ ಸ್ಟಿಚ್ ಹಾಕ್ಬೇಕು. ನೆಕ್ಸ್ಟ್ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡ್ಕೋಬೇಕು. ಈಗ ಇದನ್ನ ಉಲ್ಟಾ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿರೋ ಲಟ್ಕನ್ ರೆಡಿ ಆಗಿದೆ. ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬಾ ಈಸಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದೆ ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.